ನಾವು ಪ್ರತಿದಿನ ನೆನೆಸಿದ ಶೇಂಗಾವನ್ನು ತಿಂದರೆ ನಮ್ಮ ದೇಹಕ್ಕೆ ಯಾವ್ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಇದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿ ನೋಡಿ, ಹಾಗೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಶೇಂಗಾವನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ತಿಂತೀವಿ ಅಲ್ವಾ, ಹುರಿದ್ಬಿಟ್ಟು ತಿಂತೀವಿ, ಹಾಗೆಯೇ ಹಸಿಯಾಗಿ ಕೂಡ ಬಳಸ್ತೀವಿ, ಅಥವಾ ಅಡುಗೆಯಲ್ಲೆಲ್ಲ ಕೂಡ ನಾವು ಕೆಲವೊಂದು ರೀತಿಯಲ್ಲಿ ಬಳಸ್ತೀವಿ. ಆದರೆ ನಾವು ಹಸಿ ಶೇಂಗಾವನ್ನು ನೆನೆಸಿ ಹಾಗೇನೆ ತಿಂದರೆ ಎಷ್ಟೊಂದು ಒಳ್ಳೆಯದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಇವಾಗ. ಮೊದಲನೇದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ, ನಾರ್ಮಲ್ ಆಗಿ ಚಳಿಗಾಲ ಅಥವಾ ಮಳೆಗಾಲಕ್ಕೆ ತುಂಬ ಇಂಪಾರ್ಟೆಂಟ್ಲಿ ಇದು ಬೇಕೇ ಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ, ನಮ್ಮ ದೇಹವನ್ನು ಬೆಚ್ಚಗಿಡೋದಕ್ಕೆ ಇದು ತುಂಬಾ ಸಹಾಯ ಆಗುತ್ತೆ. ಇನ್ನು ನಮ್ಮ ಜ್ಞಾಪಕ ಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ಈ ನೆನೆಸಿದ ಶೇಂಗಾ ಏನಿದೆ ತುಂಬಾ ಸಹಾಯ ಆಗುತ್ತೆ. ನಾವು ನಿಯಮಿತವಾಗಿ ಇದನ್ನು ತಿನ್ನಬಹುದು. ಇನ್ನು ಕೆಲವೊಬ್ಬರಿಗೆ ತುಂಬಾ ಪದೇ ಪದೇ ಕೀಲು ನೋವು, ಮೈಕೆ ನೋವು, ಬೆನ್ನು ನೋವು ಎಲ್ಲ ಬರ್ತಾ ಇರುತ್ತೆ ಅಲ್ವಾ, ಅಂಥವರಿಗೆ ಕೂಡ ಬೆಸ್ಟ್ ಅಂತ ಹೇಳಬಹುದು ಈ ಶೇಂಗಾ. ಇದರಲ್ಲಿರುವಂತಹ ಕ್ಯಾಲ್ಶಿಯಂ, ಪ್ರೋಟೀನ್ ಎಲ್ಲವೂ ಕೂಡ ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆಯೇ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು. ಕಣ್ಣಿನ ದೃಷ್ಟಿ ಸಮಸ್ಯೆ ಯಾರಿಗಾದರೂ ಇದ್ರೆ ಅಂಥವರು ಪ್ರತಿದಿನ ಶೇಂಗಾವನ್ನು ನೆನೆಸಿ ತಿನ್ನೋದ್ರಿಂದ ಅವರ ದೃಷ್ಟಿಯ ಸಮಸ್ಯೆ ದೂರ ಆಗುತ್ತೆ. ಹಾಗೆಯೇ ಹೃದಯದ ಆರೋಗ್ಯಕ್ಕೆ ಕೂಡ ಒಂದು ಬೆಸ್ಟ್ ಕಾಳು ಅಂತಲೇ ಹೇಳ್ಬೋದು ಇದು. ಈ ಶೇಂಗಾ ಬೀಜವನ್ನು ನಾವು ನೆನೆಸಿ ತಿನ್ನೋದ್ರಿಂದ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ನಾವು. ಹಾಗೇನೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಕರೆಕ್ಟಾಗಿ ಆಗುತ್ತೆ. ಎಲ್ಲ ಅಂಗಗಳಿಗೂ ಬ್ಲಡ್ಸ್ ಕರೆಕ್ಟಾಗಿ ಸರ್ಕ್ಯುಲೇಟ್ ಆಗೋದ್ರಿಂದ ನಾವು ಆರೋಗ್ಯವಂತರಾಗಿ ಇರಬಹುದು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಹೇಳಲೇಬೇಕು ಅಂತ ಹೇಳಿದರೆ, ನಮ್ಮ ಮಾಂಸಖಂಡಗಳ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಮಸಲ್ಸ್ ತುಂಬ ಸ್ಟ್ರಾಂಗ್ ಆಗಿರಬೇಕು. ಕೆಲವೊಬ್ಬರಿಗೆ ತುಂಬಾ ಪೇಯ್ನ್ ಎಲ್ಲ ಬರ್ತಾ ಇರುತ್ತೆ ಅಲ್ವಾ, ಆ ಥರ ಎಲ್ಲ ಆಗಬಾರ್ದು. ತುಂಬ ಸ್ಟ್ರಾಂಗ್ ಆಗಿರಬೇಕು ಮಾಂಸಖಂಡಗಳು ಅಂತ ಆದರೆ ನಾವು ನೆನೆಸಿದ ಶೇಂಗಾವನ್ನು ತಿನ್ಬೋದು. ಹಾಗೆಯೇ ಆರೋಗ್ಯಕರವಾಗಿ ದೇಹದ ತೂಕವನ್ನು ಜಾಸ್ತಿ ಮಾಡಿಕೊಳ್ಬೇಕು ಅಂತ ಇದ್ದರೆ ಕೂಡ ನಾವು ಶೇಂಗಾವನ್ನು ನೆನೆಸಿ ಪ್ರತಿದಿನ ತಿನ್ನೋದ್ರಿಂದ ದೇಹದ ತೂಕ ಆರೋಗ್ಯಕರವಾಗಿ ಜಾಸ್ತಿ ಆಗುತ್ತೆ. ಇನ್ನು ತುಂಬ ಜನರನ್ನು ಆವಾಗವಾಗ ಕಾಡುವಂತಹ ಸಮಸ್ಯೆ ಅಂತ ಹೇಳಿದರೆ ಗ್ಯಾಸ್ಟ್ರಿಕ್, ಆ್ಯಸಿಡಿಟಿ, ಹಾಗೇ ಹೊಟ್ಟೆ ಉಬ್ಬರ ಎಲ್ಲವೂ ಕೂಡ ಅಲ್ವಾ. ಇದಕ್ಕೆ ಕೂಡ ಈ ನೆನೆಸಿದ ಶೇಂಗಾ ಒಂದು ಒಳ್ಳೆ ಮನೆಮದ್ದು ಅಂತಲೇ ಹೇಳಬಹುದು. ಜಾಸ್ತಿ ತಿನ್ನೋದಲ್ಲ, ನಾವು ಲಿಮಿಟಲ್ಲಿ ನೆನೆಸಿದ ಶೇಂಗಾವನ್ನು ತಿನ್ನೋದ್ರಿಂದ ನಮ್ಮ ಡೈಜೆಷನ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಡೈಜೆಷನ್ ಕರೆಕ್ಟಾಗಿ ಆಗೋದ್ರಿಂದ ಗ್ಯಾಸ್ಟ್ರಿಕ್, ಆ್ಯಸಿಡಿಟಿ ಸಮಸ್ಯೆಗಳೆಲ್ಲ ಕಾಡೋದಿಲ್ಲ. ಹಾಗೆಯೇ ಯಾರಿಗಾದರೂ ಮಲಬದ್ಧತೆ ಸಮಸ್ಯೆ ಇದ್ದರೆ ಕೂಡ ಅವರು ಕೂಡ ನಿಯಮಿತವಾಗಿ ನೆನೆಸಿದ ಶೇಂಗಾವನ್ನು ಬಳಸಬಹುದು. ನೋಡಿದ್ರಲ್ಲ, ನಾವು ಪ್ರತಿದಿನ ನೆನೆಸಿದ ಶೇಂಗಾವನ್ನು ತಿನ್ನೋದ್ರಿಂದ ನಮಗೆ ಯಾವ್ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಮನೆಮದ್ದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.